ಅಪರಿಚಿತ ವ್ಯಕ್ತಿಗಳು ಬಜರಂಗದಳದ ಕಾರ್ಯಕರ್ತರ ಮೇಲೆ ಗಂಭೀರವಾಗಿ ಹಲ್ಲೆ ನಡೆಸಿರುವ ಘಟನೆ ಇಂದು ಸಂಜೆ ತುಮಕೂರು ನಗರದ ಬಿಜಿಪಾಳ್ಯ ಸರ್ಕಲ್ ಬಳಿ ನಡೆದಿದೆ. ಬಜರಂಗದಳದ ಸಕ್ರಿಯ ಕಾರ್ಯಕರ್ತರಾಗಿ ಗುರುತಿಸಿಕೊಂಡಿದ್ದ ಮಂಜು ಭಾರ್ಗವ ಮತ್ತು ಕಿರಣ್ ಎಂಬುವವರು ಕಾರಿನಲ್ಲಿ ಹೋಗುವಾಗ ಹಿಂಬಾಲಿಸಿಕೊಂಡು ಬೈಕಿನಲ್ಲಿ ಬಂದ ವ್ಯಕ್ತಿಗಳು ಸುಕಾಸುಮ್ಮನೆ ಜಗಳ ತೆಗೆದು ರಾಡಿನಿಂದ ಹಲ್ಲೆ ಮಾಡಿದ್ದಾರೆ. ಇಬ್ಬರಿಗೂ ಕೂಡ ಗಂಭೀರ ಸ್ವರೂಪದ ಗಾಯಗಳಾಗಿದ್ದು ಜಿಲ್ಲಾಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಇದೀಗ ಶಾಸಕ ಜ್ಯೋತಿ ಗಣೇಶ್ ಜಿಲ್ಲಾ ಪೊಲೀಸ್ ಅಧೀಕ್ಷಕರಾದ ರಾಹುಲ್ ಕುಮಾರ್ ಅವರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಇಂಟೆನ್ಷನಲ್ ಆಗಿ ಯಾಕಂದ್ರೆ ಮಂಜು ಭಾರ್ಗವೇ ಬಾಯಲ್ಲಿ ಹೇಳಿದಂಥ ಮಾತುಗಳು ಪ್ಲಸ್ ಕಿರಣ್ ಅಂತಾನು ಕೂಡ ಹಿಂದೆ ಏನಿದ್ರು ಅವರು ಗಟ್ಟಿಯಾಗಿದ್ದಾರೆ ಅವರು ಕೂಡ ತಳ್ಳಿದ್ದಾರೆ ಅವರಿಗೂ ರಾಡ್ನಲ್ಲಿ ಉಳಿದಿದ್ದಾರೆ ಪ್ಲಸ್ ಇವರಿಗೆ ತುಂಬ ಜಾಸ್ತಿ ಏಟ್ ಆಗಿದೆ ಇದೆಲ್ಲ ಒಂದು ಕಡೆ ಇಂಟೆನ್ಷನಲ್ ಅಂತ ಅನ್ಸುತ್ತೆ ಮುಂಚೆಯಿಂದನೂ ಕೂಡ ನಮ್ಮ ಸುರಾಜ್ ಅವರು ಮಾತಾಡಿದಾಗೆ ತುಂಬ ಹಿಂದೂ ಪರವಾಗಿ ಮಂಜು ಭಾರ್ಗವ್ ಅವರು ಎಲ್ಲ ಕಡೆನೂ ಕೂಡ ತುಮಕೂರಿನ ಗೋಹತ್ಯೆ ಒಂದು ನಿಷೇಧಿಸಿ ತುಮಕೂರಿನಲ್ಲಿರೋ ಕಸಾಯ ಕಾನೆಗಳು ಕೂಡ ಹೋರಾಡ್ತಾ ಇದ್ದಾರೆ. ಮಂಜು ಭಾರ್ಗವ ಅವರು ಗೋಹತ್ಯೆ ನಿಷೇಧದ ಬಗ್ಗೆ ಧ್ವನಿ ಎತ್ತಿದ್ದು ಬಹಳಷ್ಟು ದಿನಗಳಿಂದ ಇದರ ಬಗ್ಗೆ ಸಾಕಷ್ಟು ಪ್ರಚಾರಗಳಲ್ಲಿ ತೊಡಗಿದ್ದರು ಎನ್ನಲಾಗಿದೆ. ಇನ್ನು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಆರೋಪಿಗಳನ್ನು ಬಂಧಿಸುವ ಭರವಸೆಯನ್ನು ಪೊಲೀಸ್ ಅಧೀಕ್ಷಕರು ನೀಡಿದ್ದಾರೆ. ಕ್ಷಣ ಕ್ಷಣದ ಸುದ್ದಿ ಹಾಗೂ ವಿಶೇಷ ಕಾರ್ಯಕ್ರಮಗಳ ಅಪ್ಡೇಟ್ಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ನೋಟಿಫಿಕೇಶನ್ಗಾಗಿ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ.